ನಮಸ್ಕಾರ ನಾನು ಡಾಕ್ಟರ್ ಶೇಖರ್ ಪೂಜಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ವೈದ್ಯಕೀಯ ಪ್ರಕೋಷ್ಠದ ಅಧ್ಯಕ್ಷ ಬಂಧುಗಳೇ ಕರ್ನಾಟಕದಾದ್ಯಂತ ಹಾಗೂ ದೇಶದಾದ್ಯಂತ ಇಂದು ಕಪ್ಪು ಶಿಲೀಂಧ್ರ ಅಥವಾ ಬ್ಲ್ಯಾಕ್ ಫಂಗಸ್ ಅಥವಾ ಮಿಕೋರ್ಮೈಕೋಸಿಸ್ ಎಂಬಂತಹ ಫಂಗಲ್ ಇನ್ಫೆಕ್ಷನ್ ಇಂದು ಅತ್ಯಂತ ವೇಗವಾಗಿ ಹರಡ್ತಾ ಇದೆ ಹಿಂದೆ ಕೂಡ ಇದರ ಬಾಧೆ ಇತ್ತು ಅದು ಏಡ್ಸ್ ಹಾಗೂ ಕ್ಯಾನ್ಸರ್ ರೋಗಿಗಳಲ್ಲಿ ಹೆಚ್ಚಾಗಿ ಕಾಡ್ತಾ ಇತ್ತು ಆದರೆ ಇಂದು ಕೊರೋನಾ ರೋಗಿಗಳು ಗುಣಮುಖರಾದ ನಂತರ ಅವರಿಗೆ ಈ ಬಾಧೆ ಅತಿ ಹೆಚ್ಚಾಗಿ ಕಾಡ್ತಾ ಇದೆ ಯಾಕೆ ನೀವು ಕೇಳಿರಬಹುದು ನೋಡಿರಬಹುದು ವಾಟ್ಸ್ಆಪ್ ಅಲ್ಲಿ ಕೂಡ ಇಂದು ಸಂದೇಶ ರವಾನೆ ಮಾಡ್ತಲಾಗ್ತಿದೆ ಕೊರೋನಾಗೆ ಒನ್ ಆಫ್ ದ ಟ್ರೀಟ್ಮೆಂಟ್ ಅಂದ್ರೆ ಸ್ಟೀರಾಯ್ಡ್ಸ್ ಅದು ಡೆಕ್ಸಾಮಿಥಾಸೋನ್ ಇರಬಹುದು ಪ್ರೆಡ್ನಿಸೋನ್ ಇರಬಹುದು ಇತ್ಯಾದಿ ಆದುದರಿಂದ ಇಂಜುಡಿಷಿಯಸ್ ಯೂಸ್ ಅಥವಾ ಅತಿರೇಕದ ಉಪಯೋಗ ಇದು ಒಂದು ಕಾರಣ ಈ ಕಪ್ಪು ಶಿಲೀಂಧ್ರ ಬೆಳವಣಿಗೆಗೆ ಎರಡನೇದಾಗಿ ಹೈಯೆಸ್ಟ್ ಶುಗರ್ ಇರುವವರು ಅರ್ಥಾತ್ ಹೈ ಡಯಾಬಿಟಿಕ್ ಮೂರನೇದಾಗಿ ಹೋಮ್ ಐಸೋಲೇಷನ್ ಇರುವವರು ಅನಾವಶ್ಯಕವಾಗಿ ಅತಿರೇಕವಾಗಿ ಉಪಯೋಗ ಮಾಡುವಂತಹ ಹೈ ಫ್ಲೋ ನೇಸಲ್ ಆಕ್ಸಿಜನ್ ಇದರಲ್ಲಿ ಆ ನೀರು ಉಪಯೋಗ ಮಾಡುವಂತಹ ನೀರಲ್ಲಿ ಕಲುಷಿತಗೊಂಡಿದ್ದಲ್ಲಿ ಅದು ಮೂಗಿನಲ್ಲಿ ಹೋಗಿ ಡೆಪಾಸಿಟ್ ಆಗ್ತದೆ ಯಾವುದೇ ಇಂಪ್ಯೂರಿಟೀಸ್ ಈ ನೀರನ್ನ ಕಂಟೈನರ್ ಇಂದ ಮೂಗಿನ ತನಕ ಪ್ಯಾಸೇಜ್ ಆಗುವಂತಹ ಈ ಆಕ್ಸಿಜನ್ ಟ್ಯೂಬ್ಗಳಲ್ಲಿ ಯಾವುದೇ ಕಂಟಾಮಿನೆಂಟ್ಸ್ ಇದ್ರೆ ಅದು ಕೂಡ ಹೋಗಿ ಇನ್ಫೆಕ್ಷನ್ ಆಗಿ ಮೂಗಿನಲ್ಲಿ ಅದು ಶಿಲೀಂಧ್ರವಾಗಿ ಬೆಳವಣಿಗೆ ಆಗ್ತದೆ ನಾಲ್ಕನೇದಾಗಿ ವೆಂಟಿಲೇಟರ್ಸ್ ಒಂದರಿಂದ ಐದು ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ವೆಂಟಿಲೇಟರ್ಸ್ ಅನ್ನು ಯೂಸ್ ಮಾಡುವಾಗ ಈ ಬಾಧೆ ಕಾಡ್ತದೆ ಆದ್ದರಿಂದ ನಾನು ನಿಮ್ಮಲ್ಲಿ ವಿನಮ್ರವಾದ ವಿನಂತಿ ಯಾರು ಅನಾವಶ್ಯಕವಾಗಿ ಸ್ಟೀರಾಯ್ಡ್ ಮಾತ್ರೆಗಳನ್ನು ಉಪಯೋಗ ಮಾಡಬೇಡಿ ಧನ್ಯವಾದಗಳು